Hello, Namaskara. Welcome back to my YouTube channel. Ivaga morning 11 o'clock agide namdu breakfast pooja ella aaytu. So since kudiyange enadru ond activity kodlebeku. So hagagi nanu avalige ivattu coloring mada option kottidini and she is doing it. Coloring madodandre avalige tumbane ishta. ಆದಷ್ಟು ನಾನು ಅದನ್ನ ಯಾಕೆ ಕೊಡಲ್ಲ ಅವಳಿಗೆ ಅಂತಂದ್ರೆ ಗೋಡೆ ಮೇಲೆಲ್ಲ ಬರೆದ್ಬಿಡೋದು ಇಲ್ಲಾಂದ್ರೆ ಅದನ್ನ ತಿಂದ್ಬಿಡೋದು ಹಂಗೆಲ್ಲ ಮಾಡ್ತಾಳೆ. ಸೊ ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ತಿನ್ನೋದಕ್ಕಿಂತ ಹೆಚ್ಚಾಗಿ ಗೋಡೆ ಮೇಲೆ ಬರೆಯೋದು ಜಾಸ್ತಿ ಅವಳು. ಬುಕ್ಕಲ್ಲೂ ಅಷ್ಟು ಒಂದು ಅವಳು ಎಂಜಾಯ್ ಮಾಡಲ್ಲ ಬರೆಯೋಕ್ಕೆ. ಸೊ ಇವಳು ದೊಡ್ಡದೇ ಪ್ರಾಬ್ಲಮ್ ಎಲ್ಲ ಅನ್ಕೋತೀನಿ, ಎಲ್ಲ ಮಕ್ಕಳು ಇದನ್ನ ಮಾಡೇ ಮಾಡ್ತಾರೆ. ಸೊ ನೋ ಪ್ರಾಬ್ಲಮ್. ಇವತ್ತಿನ ವ್ಲಾಗ್ ನಾನು ಒಂದು ಇನ್ಫಾರ್ಮೇಷನ್ ಜೊತೆಗೆ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಮಂಡೇ ವಿತ್ ಒನ್ ಬ್ಯೂಟಿಫುಲ್ ಇನ್ಫಾರ್ಮೇಷನ್. ಸೊ ನಾವೇನು ಮಾಡ್ತೀವಿ ಅಂತಂದರೆ ಇನ್ ಡೇಲಿ ಲೈಫ್ ಅಥವಾ ನಾನು ತುಂಬ ಜನ ಮಕ್ಕಳಲ್ಲಿ ನಾನು ಕೇಳಿರೋವಂಥದ್ದು ಸ್ಟಮಕ್ ಪೇಯ್ನ್ ಅಂತ ಹೇಳ್ತಾರೆ ಮಕ್ಕಳು. ತುಂಬ ಜನ ಮಕ್ಕಳುಗಳು ಸ್ಟಮಕ್ ಪೇಯ್ನ್ ಅಂತ ಹೇಳ್ತಾರೆ. ಸ್ಟಮಕ್ ಪೇಯ್ನ್ ಆಗೋದಕ್ಕೆ ಕಾರಣ ಏನು? ಒಂದು, ನಾವು ತಿಂತಿರೋವಂಥ ಆಹಾರ, ಪ್ರಿಸರ್ವೇಟಿವ್ ಲೋಡೆಡ್ ಫುಡ್, ಪ್ಯಾಕ್ಡ್ ಫುಡ್, ಆ್ಯಂಡ್ ಆಲ್ಸೋ ನಾವು ತಿಂದಿರೋವಂಥ ಫುಡ್ ಹೆಲ್ದಿ ಫುಡ್ ತಿಂದ್ರೂ ನಮಗೆ ಡೈಜೆಷನ್ ಆಗ್ತಾ ಇರಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಬೆಳಿಗ್ಗೆ ನಮ್ಮ ಮಕ್ಕಳಿಗೆ ನಾವು ಒಂದು ಕೆಮಿಕಲ್ನ ನಾವು ಕೊಡ್ತಾ ಇದ್ದೀವಿ. ಯಾವುದು ಅಂತಂದರೆ ಎಸ್, ಇಟ್ಸ್ ಅ ಟೂತ್ಪೇಸ್ಟ್. ಗುಡಿ ಒಂಚೂರು ಕೊಡಿಲಿ. ಹೌದು, ಟೂತ್ಪೇಸ್ಟಲ್ಲಿ ತುಂಬ ಕೆಮಿಕಲ್ಸ್ನ ಆ್ಯಡ್ ಮಾಡಿರ್ತಾರೆ ಆ್ಯಂಡ್ ಪ್ರಿಸರ್ವೇಟಿವ್ಸ್ ಕೂಡ ಇರುತ್ತೆ. ಸೊ ನಮ್ಮ ಟೀತಲ್ಲಿರುವಂಥ ಬ್ಯಾಕ್ಟೀರಿಯಾಸ್ಗಳನ್ನೆಲ್ಲ ಕಿಲ್ ಮಾಡುತ್ತೆ ಏನು ಟೂತ್ಪೇಸ್ಟ್. ಸೊ ಹಾಗಾಗಿ ದೊಡ್ಡವರು ಅದನ್ನು ಯೂಸ್ ಮಾಡಿದ್ರು ಸರಿ, ಬಟ್ ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ, ಟೂತ್ಪೇಸ್ಟ್ನ ನುಂಗ್ಬಿಡ್ತಾರೆ. ಅದರಲ್ಲಿರುವಂತಹ ಕೆಮಿಕಲ್ಸ್ ಪ್ಲಸ್ ಅದರಲ್ಲಿರುವಂತಹ ಪ್ರಿಸರ್ವೇಟಿವ್ಸ್ ನ ಅವರ ಹಲ್ಲಲ್ಲಿರುವಂಥ ಬ್ಯಾಕ್ಟೀರಿಯಾಸ್ಗಳನ್ನ ಕ್ಲೀನ್ ಮಾಡೋದಲ್ಲದೆ ಅವರ ಹೊಟ್ಟೆ ಒಳಗಡೆ ಇರುವಂತಹ ಬ್ಯಾಕ್ಟೀರಿಯಾಸ್ಗಳನ್ನು ಅದು ಸಾಯಿಸ್ಬಿಡ್ತವೆ. ಸೊ ಹಾಗಾಗಿ ಮಕ್ಕಳಿಗೆ ನಾವು ಹೆಲ್ದಿ ಫುಡ್ ತಿಂದ್ರೂ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ತುಂಬ ಟೂತ್ಪೇಸ್ಟ್ಗಳಲ್ಲಿ ಯೂಸ್ ಆಫ್ಟರ್ ಸಿಕ್ಸ್ ಇಯರ್ಸ್ ಅಥವಾ ಚಿಕ್ಕ ಮಕ್ಕಳು ಇದ್ದವ್ರಿಗೆ ಇಷ್ಟು ಸ್ವಲ್ಪನೇ ಟೂತ್ಪೇಸ್ಟ್ನ ಬಳಸಿ ಅಂತ ಎಲ್ಲ ಕಾಷನ್ಸ್ ಕೊಟ್ಟಿರ್ತಾರೆ ಅದರಲ್ಲಿ. ಸೊ ವಾಟ್ ಐ ಆಮ್ ಸೇಯಿಂಗ್ ಈಸ್, ನಾ ದೊಡ್ಡವ್ರು ಯೂಸ್ ಮಾಡುವಂಥ ಟೂತ್ಪೇಸ್ಟ್ನ ಮಕ್ಕಳು ಯೂಸ್ ಮಾಡೋದು ತಪ್ಪು. ದೊಡ್ಡವರು ಯೂಸ್ ಮಾಡುವಂಥ ಟೂತ್ಪೇಸ್ಟ್ನ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಕೊಡಬೇಡಿ. ಮಕ್ಕಳಿಗೆ ಅಂತಲೇ ಕೆಲವೊಂದು ಸ್ಪೆಸಿಫಿಕ್ ಆಗಿರುವಂಥ ಟೂತ್ಪೇಸ್ಟ್ಗಳು ಇದ್ದಾವೆ, ಬಟ್ ಅದರಲ್ಲಿ ನೋಡಿ ನೀವೇ ನೋಡ್ಬೋದು, ಈ ಟೂತ್ಪೇಸ್ಟಲ್ಲೇ ಮೆನ್ಷನ್ ಮಾಡಿರ್ತಾರೆ. ನಾನು ನನ್ನ ಮಗಳಿಗೆ ಮಾಮಾ ಅರ್ಥ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ SLS ಆ್ಯಂಡ್ ಫ್ಲೋರೈಡ್ ಫ್ರೀ ಅಂತ ಇದೆ. ಸೊ ನೋಡ್ಬೋದು ನೀವೇ. ಸೊ ಮಕ್ಕಳಿಗೆ ಟೂತ್ಪೇಸ್ಟ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಪೇರೆಂಟ್ಸ್ ಆದಷ್ಟು ಒಂದು ಕೇರ್ನ ವಹಿಸಿ ಸೆಲೆಕ್ಟ್ ಮಾಡಿ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸು ಆ್ಯಂಡ್ ಡೈರೆಕ್ಷನ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ನೀವು ಮಕ್ಕಳಿಗೆ ಪೇಸ್ಟ್ನ ಕೊಡಿ. ಬಿಕಾಸ್ ಅರ್ಲಿ ಮಾರ್ನಿಂಗ್ ನಾವು ಅವ್ರಿಗೆ ಅದನ್ನು ಕೊಡೋದ್ರಿಂದ ತುಂಬ ಮೇಜರ್ ಪ್ರಾಬ್ಲಮ್ಸ್ಗಳು ಕಾಸ್ ಆಗ್ಬೋದು, ಇಂಡೈಜೆಷನ್, ಸ್ಟಮಕ್ ಪೇಯ್ನಿಂಗ್ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು. ಮಕ್ಕಳಿಗೆ ಗಟ್ ಹೆಲ್ತ್ಗೋಸ್ಕರ ಹೆಲ್ದಿ ಬ್ಯಾಕ್ಟೀರಿಯಾಸ್ ಇರಲೇಬೇಕು, ಅದು ಒಂದು ಇಂಪಾರ್ಟೆಂಟ್ ವಿಷಯ. ಸೊ ಹಾಗಾಗಿ ಮಕ್ಕಳಿಗೆ ಟೂತ್ಪೇಸ್ಟ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ತುಂಬ ಜವಾಬ್ದಾರಿ ವಹಿಸಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಯಾವಾಗಲೂ ಖಾಲಿ ಆಗಿಬಿಟ್ಟದಂಥ ದೊಡ್ಡವ್ರ ಪೇಸ್ಟ್ನು ಬೈ ಮಿಸ್ಸಾಗೂ ಕೊಟ್ಬಿಡ್ಬೇಡಿ. ಬಿಕಾಸ್ ಅವ್ರು ಅದನ್ನು ನುಂಗ್ಬಿಡ್ತಾರೆ, ತಿಂದ್ಬಿಡ್ತಾರೆ, ಅದು ಒಂದೇ ಕಾರಣದಿಂದ. ಹೋಪ್ ನಿಮ್ಗೆ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಗುಡಿಯಾ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ. ಸೊ ನಾನು ಆವಾಗಲೇ ಹೇಳ್ದಂಗೆ ಗುಡಿಯಂಗೆ ನಾನು ಇವತ್ತು ಕಲರಿಂಗ್ ಆ್ಯಕ್ಟಿವಿಟಿ ಕೊಟ್ಟಿದ್ದೀನಿ. ಸೊ ಅವಳಿಗೆ ಫಸ್ಟು ಅವಳು ಬರೆಯೋಕ್ಕೆ ಇಷ್ಟಪಡ್ತಿದ್ಲು, ಇವಾಗ ಸ್ವಲ್ಪ ಕಲರಿಂಗ್ ಮಾಡೋಕ್ಕೆ ಇಷ್ಟಪಡ್ತಾಳೆ. ನಾನು ಅವಳು ಬಿಫೋರೇ ಹೇಳಿಕೊಟ್ಟಿದ್ದೆ ಇಷ್ಟರ ಒಳಗಡೆ ನೀನು ಕಲರ್ ಮಾಡಬೇಕು ಅಂತ. ಸೊ ಅವಳು ಅದೇ ಥರನೇ ಕಲರಿಂಗ್ ಮಾಡ್ತಾಳೆ, ನೋಡ್ಬೋದು ನೀವು. ಬಟ್ ಪರ್ಫೆಕ್ಟಾಗಿ ಮಾಡಲ್ಲ, ಬಟ್ ಇವಾಗ ಕಲ್ತ್ಕೊಳ್ತಾ ಇದ್ದಾಳೆ ಅವಳು. ಈಗ ನಾನು ಆಫ್ಟರ್ನೂನ್ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸಾಂಬಾರು ಬಂದುಬಿಟ್ಟು ಬೇಳೆ ಸಾರು, ಬೇಳೆ ಮತ್ತು ನುಗ್ಗಿಕಾಯಿ. ನೀವು ಯಾವುದೇ ದಾಲ್ ಅಥವಾ ಯಾವುದೇ ಬೇಳೆ ಕಾಳುಗಳನ್ನು ನೆನೆಸಿಟ್ಬಿಟ್ಟು ಮಾಡೋದ್ರಿಂದ ತುಂಬ ಪ್ರಯೋಜನಕಾರಿ ಇದೆ ಅದರಲ್ಲಿ. ಆ್ಯಂಡ್ ಇನ್ನೊಂದು ವೇನಲ್ಲಿ ಹೇಳಬೇಕು ಅಂದರೆ ಬೇಗನೂ ಕುಕ್ ಆಗುತ್ತೆ, ಆಮೇಲೆ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ. ನೋಡಿ, ನುಗ್ಗೆಕಾಯಿನ ನಾನು ಆಲ್ರೆಡಿ ಕಟ್ ಮಾಡಿಕೊಂಡು ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನುಗ್ಗೆಕಾಯಿ ಫ್ರೆಶ್ಶಾಗೂ ಇರುತ್ತೆ ಆ್ಯಂಡ್ ಅಷ್ಟು ಬೇಗ ಒಣಗೋಗಿರೋ ಥರನೂ ಆಗಲ್ಲ ನೀವು ಹಾಗೆ ಇಟ್ಬಿಟ್ರೆ. ಸೊ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೋತೀನಿ. ಇದು ತುಪ್ಪ, ಮನೆಯಲ್ಲೇ ಮಾಡಿರೋವಂಥ ತುಪ್ಪ. ಊರಲ್ಲಿ ನಮ್ಮ ಮಾವ ನಮಗೆ ಕೊಟ್ಟು ಕಳಿಸ್ತಾರೆ ತುಪ್ಪನ, ಮನೆಯಲ್ಲೇ ಕಾಯಿಸ್ಬಿಟ್ಟು ಬೆಣ್ಣೆ ತೊಗೊಂಡು ಅವ್ರ ಮನೇಲಿ ಕಾಯಿಸಿ ಕೊಟ್ಟು ಕಳಿಸ್ತಾರೆ.
ಚಪಾತಿಗೆ ಹಾಕ್ಕೊಂಡು ತಿಂತೀನಿ. ಯೂಶ್ವಲಿ ಬಿಸಿ ಅನ್ನ ಬಿಸಿ ಸಾಂಬಾರು ಇದ್ದರೆ ಅನ್ನಕ್ಕೂ ಒಂದು ಸ್ಪೂನ್ ಹಾಕ್ಕೊಂಡು ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ತುಪ್ಪ ಗುಡ್ ಫ್ಯಾಟ್, ನಾವು ಡೈಲಿ ಇಂಟೇಕ್ ಮಾಡಲೇಬೇಕು. ಸೊ ನಾನು ಗುಡಿಯಂಗೆ ಕರ್ಡಲ್ಲಿ ಚಪಾತಿನ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ, ಬಿಕಾಸ್ ಪಲ್ಯ ಆಗಲಿಕಾಯಿ ಮಾಡಿದ್ದೆ, ಅವಳು ತಿನ್ನಲ್ಲ ಕಹಿ ಇರುತ್ತೆ ಅಂದ್ಬಿಟ್ಟು. ಸೊ ಅವಳಿಗೆ ಮೊಸರಲ್ಲಿ ಚಪಾತಿನ ಡಿಪ್ ಮಾಡಿಬಿಟ್ಟು ಕೊಡ್ತೀನಿ, ನಮಗೆ ಆಗಲಿಕಾಯಿ ಪಲ್ಯ ಮ್ಯಾಂಗೋ. ಸೊ ಕೆಲವೊಂದು ದಿನ ನಾನು ಇನ್ನು ನಾನ್ ವೆಜ್ ತಿನ್ನಲ್ಲ ವಾರದಲ್ಲಿ. ಸೊ ಆವತ್ತು ಪ್ರೋಟೀನ್ ಇರೋದಿಲ್ಲ, ಸೊ ಹಾಗಾಗಿ ಬರೀ ಫೈಬರ್ ಮತ್ತು ಕಾರ್ಬ್ಸ್ ಅಷ್ಟೇ ಇರೋದು ಇವತ್ತಿನ ಪ್ಲೇಟಲ್ಲಿ. ಸೊ ನೋಡಿ, ನುಗ್ಗೆಕಾಯಿ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಇದಕ್ಕೆ ಹೆಸರು ಬೇಳೆ ಮತ್ತು ಮಾಮೂಲಿ ಬೇಳೆ ಎರಡನ್ನೂ ಹಾಕಿದ್ದೀನಿ. ಅನ್ನ ಬೇಳೆ ಸಾರು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರಿಗೆ. ಸೊ ಊಟ ಎಲ್ಲ ಆದಮೇಲೆ ನಾವು ಮಲ್ಕೊಂಡು ಎದ್ದು, ಸೊ ಇವಾಗ ನಮ್ಮ ಅತ್ತೆ ಚನ್ನಪಟ್ಟಣಕ್ಕೆ ಹೋಗ್ತಾಯಿದ್ರಂತೆ. ಸೊ ಗುಡಿಯನ್ನು ಮಾತಾಡಿಸ್ಬೇಕು ಬನ್ನಿ ಅಂತ ಕರೆದ್ರು. ಸೊ ಮನೆಗೆ ಬಂದು ಹೋಗೋದು ಲೇಟ್ ಆಗಿಬಿಡುತ್ತೆ, ನೀವೇ ಬನ್ನಿ ಅಂತ ಹೇಳಿದ್ರ. ಸೊ ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿತ್ತು, ಸೊ ತೊಗೊಂಡು ಬರೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಸೊ ನೋಡಿ, ಒಂದು ಸೈಡ್ ಫುಲ್ಲು ಕ್ಲೌಡಿ ಕ್ಲೌಡಿ ಆಗಿದೆ, ಇನ್ನೊಂದು ಸೈಡ್ ಫುಲ್ಲು ಸನ್ನಿ ವೆದರ್ ಥರ ಇದೆ. ಸೊ ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ, ಅಷ್ಟು ಮೋಡ ಆಗಿತ್ತು. ಬಟ್ ಆದರೂ ಏನಪ್ಪ ಅಂದರೆ, ನಾನು ಟೂ ವೀಲರ್ ಕಲಿತಾ ಇದ್ದೀನಿ ಇವಾಗ, ಸೊ ಅದಕ್ಕೆ ನಾನು ಗಾಡಿ ಓಡಿಸ್ಬೋದಲ್ವಾ ಅನ್ನೋ ಒಂದು ಥಾಟಲ್ಲಿ ಬೈಕೇ ತೊಗೊಳ್ಳಿ, ಆ್ಯಕ್ಟಿವ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಅದರಲ್ಲಿ ಬಂದೆ. ಸೊ ನೋಡಿ, ಇಲ್ಲಿ ಬಂದುಬಿಟ್ಟು ನಾವು ಒಂದು ಸ್ವಲ್ಪ ತರಕಾರಿಗಳು ಖಾಲಿ ಆಗಿತ್ತು ಮನೇಲಿ, ಸೊ ಹೆಂಗೋ ಇಲ್ಲಿಗೆ ಬರ್ತಾ ಇದ್ದೀವಲ್ವ ಅಂದ್ಬಿಟ್ಟು ತರಕಾರಿ ತೊಗೊಂಡೇ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಸಮ್ಟೈಮ್ಸ್ ಇಲ್ಲಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗೂ ಸಿಗುತ್ತೆ, ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ ತುಂಬ ಫ್ರೆಶ್ ಆಗಿರುತ್ತೆ, ಇದಕ್ಕೇನೋ ಸೆಕೆಂಡ್ ಥಾಟೇ ಇಲ್ಲ ಇಲ್ಲಿ. ಬಟ್ ಸೊಪ್ಪೆಲ್ಲ ಏನೂ ತೊಗೊಳೋದಕ್ಕಾಗಲ್ಲ. ಸೊ ನಾವು ಹೊರಗಡೆ ಅಂತ ಬಂದಾವಾಗ ಟಾಡ್ಲರ್ಸ್ ಅಥವಾ ಮಕ್ಕಳುಗಳು ಅವ್ರಿಗೆ ಹೇಗೆ ಬೇಕೋ ಆಗಿರೋಕ್ಕೆ ಇಷ್ಟಪಡ್ತಾರೆ, ಅವರ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಅಥವಾ ಅವ್ರ ಒಂದು ಬಿಹೇವಿಯರಲ್ ಚೇಂಜಸ್ಗೆ, ಅವರು ಕೆಳಗೆ ಬಿದ್ದು ಉಡ್ಲಾಡೋದು ಅಥವಾ ನಾನು ಇಲ್ಲೇ ಹೋಗ್ತೀನಿ ಅನ್ನೋದು ಅಥವಾ ನಾನು ಏನೋ ಒಂದು ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಅವ್ರನ್ನ ಅವ್ರ ಥರನೇ ಇರೋದಕ್ಕೆ ಬಿಟ್ಬಿಡ್ಬೇಕು. ಸುಮ್ಮನೆ ಜನ ನೋಡ್ತಾರೆ, ಏನು ಅನ್ಕೋತಾರೋ ಏನೋ, ಅವಮಾನ ಆಗುತ್ತೆ. ಈ ಥರದ್ದನ್ನೆಲ್ಲ ಯಾವುದೇ ಕಾರಣಕ್ಕೂ ಥಿಂಕ್ ಮಾಡೋದಕ್ಕೆ ಹೋಗಬಾರ್ದು. ಪ್ರಯಾರಿಟಿ ಏನಪ್ಪ ಅಂತಂದರೆ, ನಮ್ಮ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗಬೇಕು, ಅದಕ್ಕೆ ಯಾವುದೇ ಎಫೆಕ್ಟ್ ಆಗದೇ ಇರೋ ಥರ ನಾವು ನೋಡ್ಕೋಬೇಕು. ಸೊ ಈ ಒಂದು ಕಾರಣದಿಂದ ನಾನು ಗುಡಿಯಂಗೆ ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡ್ತೀನಿ. ಸೊ ನಾವು ಪೆಟ್ರೋಲ್ ಬಂಕಲ್ಲಿ ಸ್ಟ್ರಕ್ ಆಗಿಬಿಟ್ಟಿದ್ದೀವಿ, ಗಾಡಿ ತಂದಿರೋ ಕಾರಣ ನಾವು ಮಳೆಯಲ್ಲಿ ಜೋರಾಗಿ ಬರ್ತಾ ಇರ್ಬೇಕಾದ್ರೆ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ಅದಾದಮೇಲೆ ಸರಿ ಏನು ಮಾಡೋದು ಅಂತ ತುಂಬ ಕ್ಯಾಬ್ಸ್ ಟ್ರೈ ಮಾಡಿದ್ವಿ, ಯಾವ ಕ್ಯಾಬು ಅಕ್ಸೆಪ್ಟ್ ಮಾಡ್ಕೋತಿರ್ಲಿಲ್ಲ. ಆಮೇಲೆ ತುಂಬ ಹೊತ್ತು ಟ್ರೈ ಮಾಡಿದ್ವಿ, ಆ್ಯಂಡ್ ಸಿಕ್ಸ್ ಓ ಕ್ಲಾಕ್ಗೆ ನಂಗೆ ಕ್ಲಾಸ್ ಬೇರೆ ಇತ್ತು ಅದೊಂದು. ಆಮೇಲೆ ತುಂಬಾ ಬಯಸ್ಕೊಂಡೆ, ನೋಡು ಕಾರ್ ತಂದಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ಅಂತ. ಅದಾದಮೇಲೆ ಲಕ್ಕಿಲಿ ನಮ್ಗೆ ಯಾವುದೋ ಒಂದು ಆಟೋ ಸಿಕ್ತು. ಸೊ ನಾವು ಆಟೋದಲ್ಲಿ ಹೊರಟಿದ್ದೀವಿ, ಬಿಕಾಸ್ ಸಿಕ್ಸ್ ಓ ಕ್ಲಾಕ್ ಕ್ಲಾಸ್ ಇರೋದ್ರಿಂದ ನನಗೆ ನಾವು ಹೋಗಲೇಬೇಕಾಗಿತ್ತು. ಸೊ ಇವಾಗ ನೀರೆಲ್ಲ ಫುಲ್ಲು ಹೆಂಗೆ ಅಂದರೆ, ರೋಡಲ್ಲೆಲ್ಲ ಅರ್ಧ ಅರ್ಧ ನೀರು ಫುಲ್ಲು. ಪಾಪ ಎಷ್ಟೊಂದು ಆಟೋಗಳು ಕೆಟ್ಟೋಗಿ ನಿಂತ್ಕೊಂಡ್ಬಿಟ್ಟಿದ್ವು, ಸ್ಟಾರ್ಟೇ ಆಗ್ತಾ ಇರಲಿಲ್ಲ, ಅಷ್ಟೊಂದು ಬ್ಲಾಕ್ ಆಗಿಬಿಟ್ಟಿತ್ತು ನೀರೆಲ್ಲ ರೋಡ್ ಮೇಲೇ. ಅದೇನು ರೋಡ್ ಮಾಡ್ತಾರೋ, ಅದೇನು ಡ್ರೈನೇಜ್ ಸಿಸ್ಟಮ್ ಮಾಡ್ತಾರೋ ಇವರು, ದೇವ್ರಿಗೆ ಗೊತ್ತು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹೋಪ್ ನಿಮಗೆ ನಾನು ಕೊಡ್ತಾ ಇರೋ ಕಂಟೆಂಟ್ಸ್ ಮೆಸೇಜಸ್ ಎಲ್ಲ ಇಷ್ಟ ಆಗ್ತದೆ ಅಂತ ಅಂದ್ಕೊತೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಸೊ ಗುಡಿಯನ್ನು ನೋಡಿ, ಇಲ್ಲಿ ಅವಳು ಅವ್ರ ಅಪ್ಪನ ಕೇಳ್ತಿದ್ದಾಳೆ. ಆಮೇಲೆ ಒನ್ಸ್ ಐ ಗಾಟ್ ಟು ಫಿಶ್ ಡ್ಯಾಡಿ ಫಿಂಗರ್ ತೋರಿಸ್ಬಿಡು. ಯಾವುದು ಡ್ಯಾಡಿ ಫಿಂಗರ್? ಓಕೆ ಓಕೆ, ಇದಾ? ಓಕೆ ಹೇಳು ಡ್ಯಾಡಿ ಫಿಂಗರ್. ವೇರ್ ಇಸ್ ಡ್ಯಾಡಿ? ಡ್ಯಾಡಿ ಎಲ್ಲಿ?
ಆಫೀಸ್ ಆಫೀಸ್ ಓಕೆ ಮಮ್ಮಿ ಮಮ್ಮಿ ಟಿಟಿ ಓಕೆ ಬ್ರದರ್ ಬ್ರದರ್ ಸಿಸ್ಟರ್ ಸಿಸ್ಟರ್ ಓಕೆ ಬೇಬಿ ಬೇಬಿ ವಾಟ್ ಬೇಬಿ ಇಸ್ ಡೂಯಿಂಗ್ ಏನು ಯಾವ ಮಾಡ್ತಿದ್ಯಾ ಬೇಬಿ ಏನು ಯಾವ ಮಾಡ್ತಿದ್ಯಾ ಬೇಬಿ ಬೇಬಿ ಡೈನೋಸರ್ ಹೆಂಗನುತ್ತೆ ಆಮೇಲೆ ಲಯನ್ ಹೆಂಗನುತ್ತೆ ಡಾಗಿ ಕ್ಯಾಟ್ ಆಮೇಲೆ ಡಕ್ಕು ಎಲಿಫೆಂಟ್ ಎಲಿಫೆಂಟ್ ಆಮೇಲೆ ಟೈಗರ್ ಟೈಗರ್ ಓ ಅನ್ನತ್ತ ಹೆಂಗ್ ಕಚ್ಚುತ್ತೆ ಟೈಗರು ಹೆಂಗೆ